ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ಗುಣ ಸ್ವಭಾವಗಳೇನು ಅವರ ವ್ಯಕ್ತಿತ್ವ ಹೇಗಿರುತ್ತದೆ ಅವರ ಬಲ ಮತ್ತು ಬಲಹೀನತೆಗಳೇನು ಮತ್ತು ಅವರಿಗೆ ದೇವರು ಕೊಟ್ಟಂತ ಮೂರು ವರಗಳು ಯಾವುವು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ತುಲಾ ರಾಶಿಯವರು ಬಹಳ ಸುಂದರವಾಗಿ ಮತ್ತು ಆಕರ್ಷಕವಾಗಿರುತ್ತಾರೆ ಸದಾ ಮುಗುಳ್ನಗೆಯನ್ನು ಹೊಂದಿರುವ ಇವರು ಧರ್ಮಬದ್ಧವಾಗಿರುತ್ತಾರೆ ಅಧರ್ಮವನ್ನು ಪ್ರೋತ್ಸಾಹಿಸುವುದಿಲ್ಲ ಅಧರ್ಮದ ಹಾದಿಯಲ್ಲಿ ನಡೆಯುವುದಿಲ್ಲ ನೀತಿ ಮತ್ತು ನ್ಯಾಯಗಳಿಗೆ ಹೆಸರಾಗಿರುತ್ತಾರೆ ಇವರು ಕೋಮಲ ಹೃದಯದವರು ಇವರಿಗೆ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇರುತ್ತದೆ ಧೈರ್ಯ ಮತ್ತು ಸಾಹಸಗಳನ್ನು ಹೆಚ್ಚಾಗಿ ಪ್ರದರ್ಶಿಸುತ್ತಾರೆ ಯಾರಾದರೂ ಆಪತ್ತಿನಲ್ಲಿದ್ದಾಗ ಇವರನ್ನು ಸಹಾಯ ಕೇಳಿದರೆ ಯಾವುದೇ ರೀತಿಯ ಲಾಭವನ್ನು ಆಪೇಕ್ಷಿಸದೆ ತಪ್ಪದೆ ಸಹಾಯ ಮಾಡುತ್ತಾರೆ ಉದಾರ ಸ್ವಭಾವಿಗಳಾದ ಇವರು ಯಾರಿಗೂ ತೊಂದರೆ ಕೊಡುವುದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದ ಪರಿಹಾರ ಹುಡುಕುವಂತ ಶಕ್ತಿ ಪ್ರತಿಭೆ ಮತ್ತು ಬುದ್ಧಿವಂತಿಕೆ ಇವರಲ್ಲಿರುತ್ತದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ ಮುಖ್ಯವಾಗಿ ತುಲಾ ರಾಶಿಯವರು ಕ್ರಮಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಅವರ ಜೀವನ ಶೈಲಿ ಆಹಾರ ನಿಯಮಗಳು ವಿದ್ಯೆ ಉದ್ಯೋಗ ವ್ಯಾಪಾರ ಮತ್ತು ವಿವಾಹ ಹೀಗೆ ಎಲ್ಲದರಲ್ಲಿಯೂ ಕ್ರಮಬದ್ಧವಾಗಿರಬೇಕೆಂದುಕೊಳ್ಳುತ್ತಾರೆ ಅದೇ ರೀತಿಯಾಗಿ ಇರುತ್ತಾರೆ ಕೂಡ ಕ್ರಮಶಿಕ್ಷಣವೇ ಅವರ ಪ್ರಮುಖ ಲಕ್ಷಣ ಯಾವುದೇ ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೂ ಕೂಡ ಕ್ರಮಬದ್ಧವಾಗಿಯೇ ಇರಬೇಕು ಉದಾಹರಣೆಗೆ ಮನೆಯಲ್ಲಾಗಲಿ ಆಫೀಸ್ ಅಲ್ಲಾಗಲಿ ಯಾವುದೇ ವಸ್ತುಗಳಾಗಲಿ ಅವುಗಳ ಜಾಗದಲ್ಲಿಯೇ ಇರಬೇಕು ಯಾವುದಾದರೂ ಅಲ್ಪ ಸ್ವಲ್ಪ ಛಿದ್ರವಾಗಿದ್ದರೂ ಕೂಡ ಇವರು ಸಹಿಸುವುದಿಲ್ಲ ಎಲ್ಲವೂ ನೀಟ್ ಆಗಿರಬೇಕು ಇವರಿಗೆ ಗೆಳೆಯರು ಹೆಚ್ಚಾಗಿ ಇರುತ್ತಾರೆ ಇವರಿಗೆ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ ಸಂಗೀತ ನೃತ್ಯ ಮತ್ತು ನಟನೆ ಎಂದರೆ ಬಹಳ ಇಷ್ಟಪಡುತ್ತಾರೆ ಸ್ನೇಹಿತರೆ ಕಲೆಯನ್ನು ಹೆಚ್ಚಾಗಿ ಇಷ್ಟಪಡುವಂತ ಈ ತುಲಾ ರಾಶಿಯವರ ಮನೆಗಳಿಗೆ ಹೋದರೆ ಅಲ್ಲಿ ಸುಂದರವಾದ ಹೂದೋಟ ಆಕರ್ಷಕ ಪೇಂಟಿಂಗ್ಸ್ ಮತ್ತು ಅಂದವಾದ ಒಳಾಂಗಣ ಡಿಸೈನ್ ಇರುತ್ತದೆ ತುಂಬಾ ಕಲಾತ್ಮಕವಾಗಿ ಅವರ ಮನೆಯನ್ನು ಅಲಂಕರಿಸಿರುತ್ತಾರೆ ಹೀಗಿದ್ದರೆ ಮಾತ್ರ ಅವರು ಇಷ್ಟಪಡುತ್ತಾರೆ ತುಲಾ ರಾಶಿಯವರು ಬೇರೆಯವರಿಗೆ ಆದರ್ಶಪ್ರಾಯವಾಗಿರುತ್ತಾರೆ ಅನೇಕ ರಂಗಗಳಲ್ಲಿ ರಾರಾಜಿಸುತ್ತಿರುತ್ತಾರೆ ಒಂದು ರೀತಿ ಹೇಳಬೇಕೆಂದರೆ ಇವರ ನೀತಿ ನಿಯಮ ಕ್ರಮಶಿಕ್ಷಣವೇ ಇವರನ್ನು ಉನ್ನತ ಸ್ಥಾಯಿಗೆ ಸೇರುವ ಹಾಗೆ ಮಾಡುತ್ತದೆ ಆದ್ದರಿಂದಲೇ ಇವರು ವ್ಯಕ್ತಿ ಎಂದರೆ ಹೀಗಿರಬೇಕು ಎನ್ನುವ ಹಾಗೆ ಇರುತ್ತಾರೆ ಇವರಿಗೆ ಜನಸಂದಣಿ ಅಷ್ಟಾಗಿ ಇಷ್ಟವಾಗುವುದಿಲ್ಲ ಏಕಾಂತವಾಗಿ ಪ್ರಶಾಂತವಾಗಿರುವ ವಾತಾವರಣವನ್ನು ಇಷ್ಟಪಡುತ್ತಾರೆ ತುಲಾ ರಾಶಿಯಲ್ಲಿ ಜನಿಸಿದ ಪುರುಷರಿಗೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳಿರುತ್ತವೆ ಬದಲಾಗುತ್ತಿರುವ ವಾತಾವರಣಕ್ಕೆ ತಕ್ಕಂತೆ ಇವರ ದೈಹಿಕ ಆರೋಗ್ಯದಲ್ಲಿ ಏರುಪೇರಾಗುತ್ತಿರುತ್ತದೆ ಉದಾಹರಣೆಗೆ ಮಳೆಗಾಲದಲ್ಲಿ ಶೀತ ನೆಗಡಿ ಕೆಮ್ಮು ಮತ್ತು ಬೇಸಿಗೆ ಕಾಲದಲ್ಲಿ ಆಯಾಸ ಸುಸ್ತು ಆಗುತ್ತಿರುತ್ತದೆ ಮತ್ತು ಅಷ್ಟೇ ಬೇಗ ಇವರ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಬಿಡುತ್ತವೆ ಇವರಿಗೆ ರೋಗನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ ಇವರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿರುತ್ತದೆ ಇವರಿಗೆ ಪ್ರಯಾಣ ಮಾಡುವುದೆಂದರೆ ಬಹಳ ಇಷ್ಟ ಐತಿಹಾಸಿಕ ಸ್ಥಳಗಳಿಗೆ ಆಗಾಗ ಭೇಟಿ ನೀಡುತ್ತಿರುತ್ತಾರೆ ಅವರ ಸಂಪಾದನೆಯಲ್ಲಿ ಹೆಚ್ಚಿನ ಹಣವನ್ನು ವಿಲಾಸಿ ಜೀವನಕ್ಕೆ ಖರ್ಚು ಮಾಡುತ್ತಾರೆ ಮತ್ತು ಹಾಗೆಯೇ ಸಂಪಾದನೆ ಮಾಡುತ್ತಾರೆ ಕೂಡ ತುಲಾ ರಾಶಿಯ ತಂದೆ ತಾಯಿಯರನ್ನು ಮತ್ತು ಜೀವನ ಸಂಗಾತಿಯನ್ನು ಪಡೆದವರು ಪುಣ್ಯವಂತರೆಂದು ಹೇಳಬಹುದು ಏಕೆಂದರೆ ಇವರು ಪ್ರೀತಿಯ ಆರಾಧಕರು ಪ್ರೀತಿಯನ್ನು ಹೆಚ್ಚಾಗಿ ನಂಬುವ ಇವರು ನಿಸ್ವಾರ್ಥಿಗಳು ಪ್ರೀತಿಸುವದರಲ್ಲಿ ಇವರಿಗೆ ಸರಿಸಾಟಿ ಇಲ್ಲ ಅಷ್ಟೊಂದು ಸ್ನೇಹ ಮತ್ತು ಪ್ರೀತಿಯನ್ನು ಅವರು ನೀಡುತ್ತಾರೆ ಒಂದು ಸಾರಿ ಯಾರನ್ನಾದರೂ ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಸ್ನೇಹ ಸಂಬಂಧ ಬೆಳೆಸಿದರೆಂದರೆ ಇನ್ನು ಸಾಯುವವರೆಗೂ ಅವರು ಮರೆಯುವುದಿಲ್ಲ ಹಾಗೆಯೇ ಜೀವನ ಸಂಗಾತಿಯ ವಿಷಯಕ್ಕೆ ಬಂದರೆ ಇವರು ಬಯಸುವ ಜೀವನ ಸಂಗಾತಿಗೂ ಇವರ ಹಾಗೆಯೇ ಕ್ರಮಶಿಕ್ಷಣ ಇರಬೇಕೆಂದು ಭಾವಿಸುತ್ತಾರೆ ಒಂದು ವೇಳೆ ಅವರು ಕ್ರಮಬದ್ಧವಾಗಿಲ್ಲದಿದ್ದರೆ ಅವರಿಗೆ ಡಿವೋರ್ಸ್ ಕೊಡುವುದಕ್ಕೂ ಸಹ ಹಿಂಜರಿಯುವುದಿಲ್ಲ ಅಂದರೆ ಇವರಿಗೆ ಇಷ್ಟವಾಗುವ ಹಾಗೆಯೇ ಇರಬೇಕು ಈಗ ತುಲಾ ರಾಶಿಯವರಿಗೆ ಆ ಭಗವಂತನು ಕೊಟ್ಟಂತ ಮೂರು ವರಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ 12 ರಾಶಿಯವರಿಗೂ ಕೂಡ ಆ ಭಗವಂತನು ಪ್ರತ್ಯೇಕವಾದ ಗುಣ ಮತ್ತು ವಿಶೇಷ ಸ್ವಭಾವಗಳನ್ನು ನೀಡಿದ್ದಾನೆ ಅದೇ ರೀತಿಯಾಗಿ ತುಲಾ ರಾಶಿಯವರಿಗೆ ಆ ದೇವರು ನೀಡಿರುವ ಮೊದಲನೇ ವರವೆಂದರೆ ಇವರು ಸೌಂದರ್ಯ ಪ್ರಿಯರು ಪ್ರೀತಿಯ ಆರಾಧಕರು ಮತ್ತು ಮಿತಭಾಷಿಗಳು ಸ್ನೇಹಿತರೆ ಈ ಮೊದಲೇ ಹೇಳಿದಂತೆ ಇವರು ನೋಡುವುದಕ್ಕೆ ತುಂಬಾ ಆಕರ್ಷಕವಾಗಿರುತ್ತಾರೆ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಕಲೆ ಎಂದರೆ ತುಂಬಾ ಪ್ರೀತಿ ಎದುರುಗಡೆ ಇರುವಂತ ವ್ಯಕ್ತಿಗಳ ಮನಸ್ಸನ್ನು ಸೆಳೆಯುವಂತ ಸೌಂದರ್ಯವಂತರು ಇವರಾಗಿರುತ್ತಾರೆ ಮನುಷ್ಯ ಯಾವತ್ತಿಗೂ ಸಹ ಮೊದಲನೆಯದಾಗಿ ತನ್ನನ್ನು ತಾನು ಪ್ರೀತಿಸಿಕೊಳ್ಳಬೇಕು ಇದಕ್ಕೆ ನಿದರ್ಶನ ತುಲಾ ರಾಶಿಯವರು
ಹೌದು ತುಲಾ ರಾಶಿಯವರು ಈ ವಿಷಯದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ತುಂಬಾ ಮೃದು ಸ್ವಭಾವದವರಾದ ಇವರು ಮಿತಭಾಷೆಗಳಾಗಿದ್ದು ಅವರು ಸುಂದರವಾಗಿರುವಂತೆ ಅವರ ಸುತ್ತಮುತ್ತಲಿನ ವಾತಾವರಣ ಹಾಗೂ ವಸ್ತುಗಳು ಸಹ ಸುಂದರವಾಗಿರಬೇಕೆಂದು ಬಯಸುತ್ತಾರೆ ಸಂಗೀತವನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಆದರೆ ಅತಿಯಾದ ಕ್ರೌಡ್ ಇಷ್ಟಪಡುವುದಿಲ್ಲ ಜಗಳ ಮತ್ತು ಗಲಾಟೆಗಳಿಂದ ದೂರವೇ ಉಳಿದಿರುತ್ತಾರೆ ಸಂಗೀತ ಇವರ ಜೀವನದ ಒಂದು ಭಾಗವಾಗಿರುತ್ತದೆ ಸದಾ ಕಾಲ ಯಾವುದಾದರೊಂದು ಮೆಲೋಡಿ ಸಾಂಗ್ ಅನ್ನು ಕೇಳುತ್ತಲೇ ಇರುತ್ತಾರೆ ಇವರು ಹೆಚ್ಚಾಗಿ ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡುವುದಿಲ್ಲ ಶತ್ರುಗಳಿಗೂ ಸಹ ಹಿತವನ್ನು ಬಯಸುವಂತ ಬಹುದೊಡ್ಡ ಗುಣ ಇವರಲ್ಲಿರುತ್ತದೆ ಇನ್ನು ಎರಡನೇ ವರವೆಂದರೆ ನ್ಯಾಯದ ಹಾದಿಯಲ್ಲಿ ನಡೆಯಬೇಕು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಬೇಕು ಸ್ನೇಹಿತರೆ ತುಲಾ ರಾಶಿಯ ಚಿಹ್ನೆ ತಕ್ಕಡಿ ತಕ್ಕಡಿ ಎಂದರೇನೆ ಸಮತೋಲನ ತುಲಾ ರಾಶಿಯವರು ಧರ್ಮನಿಷ್ಠರು ಇವರು ನೀತಿ ನ್ಯಾಯ ಮತ್ತು ಧರ್ಮದ ವಿಷಯಗಳಲ್ಲಿ ತಕ್ಕಡಿಯಲ್ಲಿ ಹಾಕಿ ತೂಗಿದ ಹಾಗಿರುತ್ತದೆ ಇವರ ನಿರ್ಣಯಗಳು ಎಲ್ಲರನ್ನೂ ಸಮಾನರಾಗಿ ನೋಡುತ್ತಾರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ತುಂಬಾ ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಯಾವುದೇ ರೀತಿಯ ಆತುರಪಡುವುದಿಲ್ಲ ತುಂಬಾ ಶಾಂತ ಸ್ವಭಾವದವರು ಯಾರನ್ನು ಸಹ ಅತಿ ಬೇಗ ದೂಷಿಸುವುದಿಲ್ಲ ಜೀವನವನ್ನು ಸಮತೋಲನ ಮಾಡುವುದು ಒಂದು ಕಲೆ ಅಂತಹ ಕಲೆಯನ್ನು ವರವನ್ನಾಗಿ ಆ ಭಗವಂತನಿಂದ ಪಡೆದಿರುವ ರಾಶಿ ತುಲಾ ರಾಶಿಯವರು ಇನ್ನು ಮೂರನೇ ವರವೆಂದರೆ ಗುರಿಯನ್ನು ಮುಟ್ಟುವವರೆಗೂ ಹಿಂದೆ ತಿರುಗಿ ನೋಡುವುದಿಲ್ಲ ಸ್ನೇಹಿತರೆ ಶುಕ್ರನ ಪ್ರಭಾವವಿರುವಂತಹ ತುಲಾ ರಾಶಿಯವರು ತಾಳ್ಮೆ ಮತ್ತು ಸಹನಾಮೂರ್ತಿಗಳು ಇವರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಂಬಾ ತಾಳ್ಮೆಯಿಂದ ವಿವೇಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವವರೆಗೂ ಸತತ ಪ್ರಯತ್ನವನ್ನು ಬುದ್ಧಿವಂತಿಕೆಯಿಂದ ಮುಂದುವರಿಸುತ್ತಾರೆ ಚಲಬಿಡದೆ ಶ್ರಮವಹಿಸಿ ತನ್ನ ಗುರಿಯತ್ತ ಮುಖ ಮಾಡಿ ಬೇರೆಡೆ ಗಮನ ಹರಿಸದೆ ಮುನ್ನಡೆಯುತ್ತಾರೆ ತುಲಾ ರಾಶಿಯವರಿಗೆ ಸಾಕ್ಷಾತ್ ಆ ಮಹಾಲಕ್ಷ್ಮಿಯ ಆಶೀರ್ವಾದವಿದೆ ಎಂದು ಜ್ಯೋತಿಷಶಾಸ್ತ್ರದಲ್ಲಿ ಹೇಳಲಾಗಿದೆ ಆದ್ದರಿಂದ ಇವರಿಗೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಕೊರತೆಗಳು ಕಾಣುವುದಿಲ್ಲ ನಿಷ್ಕಲ್ಮಶ ಹೃದಯವಂತರಾದ ತುಲಾ ರಾಶಿಯವರು ಜೀವನವನ್ನು ಸಮತೋಲನ ಮಾಡುವುದರಲ್ಲಿ ನಿಪುಣರು ಎಂದು ಹೇಳಬಹುದು ಯಾವುದಕ್ಕೂ ಹಿಂಜರಿಯುವುದಿಲ್ಲ ಒಂದು ವೇಳೆ ಜೀವನದಲ್ಲಿ ಎಂದಾದರೂ ಸೋತರೂ ಕೂಡ ಎದೆಗುಂದದೆ ಆತ್ಮಸ್ಥೈರ್ಯದಿಂದ ಮುನ್ನಡೆಯುತ್ತಾರೆ ಎಂದು ಜ್ಯೋತಿಷಶಾಸ್ತ್ರ ಹೇಳುತ್ತದೆ ಸ್ನೇಹಿತರೆ ನಿಮ್ಮಲ್ಲಿಯೂ ಸಹ ಯಾರಾದರೂ ತುಲಾ ರಾಶಿಯವರಿದ್ದು ಈ ಗುಣಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊಟ್ಟಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು